ಬಿಜೆಪಿ ಜೊತೆಗೆ ನಾನು ನನ್ನ ಸಂಬಂಧ ಮುಗಿದು ಹೋಗಿದ್ರೋ ಅಧ್ಯಾಯ ಎಂದು ಇತ್ತೀಚೆಗಷ್ಟೇ ಜನಾರ್ದನ್ ರೆಡ್ಡಿ ಹೇಳಿದರು ಅಲ್ಲದೆ ಶ್ರೀರಾಮುಲು ಜೊತೆ ಮಾತನಾಡಿ ವರ್ಷವೇ ಕಳೆದಿದೆ ಅನ್ನೋ ಮೂಲಕ ಇಬ್ಬರ ನಡುವಿನ ಸ್ನೇಹವೂ ಅಳಿಸಿದೆ ಅನ್ನೋ ರೀತಿಯಲ್ಲಿ ಪ್ರತಿಕ್ರಿಯಿಸಿದರು ಆದರೆ ಈಗ ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ಭಾವುಕರಾಗಿ ಮಾತನಾಡಿರುವ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅವರು ನನ್ನನ್ನು ರಾಜಕೀಯವಾಗಿ ಮಾತ್ರವಲ್ಲ ನನಗೆ ಅನ್ನ ಕೊಟ್ಟವರು ಅವರೇ ಎಂದು ಭಾವುಕರಾಗಿ ನುಡಿದಿದ್ದಾರೆ ನನ್ನ ಮೇಲೆ ಜನಾರ್ದನ್ ರೆಡ್ಡಿ ಅವರ ಋಣ ಸಾಕಷ್ಟಿದೆ ರಾಜಕೀಯವಾಗಿ ನಾನು ಬೆಳೆಯಲು ಅವರೇ ಕಾರಣ ಒಬ್ಬ ಸಾಮಾನ್ಯನಾಗಿದ್ದ ನನ್ನನ್ನು ಪಕ್ಷಕ್ಕೆ ಕರೆತಂದು ಎಲ್ಲವನ್ನೂ ಕೊಟ್ಟಿದ್ದಾರೆ ಟೀಕೆ ಟಿಪ್ಪಣಿಗಳು ಏನೇ ಇದ್ದರೂ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾನು ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ಎಂದೂ ಕೂಡ ಮಾತನಾಡಿಲ್ಲ ಎಂದು ಸ್ಪಷ್ಟಪಡಿಸಿದರು ಬಳ್ಳಾರಿಯಲ್ಲಿ ಮಾತನಾಡಿದ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಪಕ್ಷಕ್ಕೆ ಬಂದರೆ ನಮ್ಮದೇನೂ ಅಭ್ಯಂತರವಿಲ್ಲ ಎಂದು ಮಾಜಿ ಸಚಿವ ಶ್ರೀರಾಮುಲು ಹೇಳಿದ್ದಾರೆ ಇನ್ನೂ ಜನಾರ್ದನ್ ರೆಡ್ಡಿ ಅವರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕೇ ಬೇಡವೇ ಎಂಬುದು ಪಕ್ಷ ತೀರ್ಮಾನಿಸುತ್ತೆ ಅಂತ ಹೇಳುವರೆ ಒಟ್ನಲ್ಲಿ ಜನಾರ್ದನ್ ರೆಡ್ಡಿ ಅವರಂತೂ ನಂದು ಮುಗಿದ ಸಂಬಂಧ ಬಿ ಜೆ ಪಿ ಜೊತೆ ಅಂತ ಹೇಳೋವರೆ ಆದರೆ ಶ್ರೀರಾಮುಲು ಅವರು ಏನು ಮಾಡೋಕ್ಕಲ್ಲ ಉತ್ತರ ಕೊಡಲೇಬೇಕು ನನಗೆ ಅಷ್ಟೇ ಅಲ್ಲ ಅನ್ನ ಹಾಕಿ ಸಾಕ್ತವ್ರವ್ರೆ ನಾನು ಬೆಳೆಸ್ತವ್ರವ್ರೆ ಅಂತೆಲ್ಲ ಹೇಳಿಬಿಟ್ಟು ಅವ್ರ ಪಕ್ಷಕ್ಕೆ ಬಂದರೆ ಸ್ವಾಗತ ಬರಬೇಕು ಅಂತ ಹೇಳಿಬಿಟ್ಟು ಎಲ್ಲ ಹೈಕಮಾಂಡಿಗೆ ಬಿಟ್ಟಿದ್ದು ಪಕ್ಷ ತೀರ್ಮಾನ ಮಾಡುತ್ತೆ ಅಂತ ಹೇಳೋರೆ